ಈ ನಾಲ್ಕು ಕನಸುಗಳು ಸಂಕಷ್ಟವನ್ನ ತರುತ್ತವೆ. ಸ್ನೇಹಿತರೆ, ನಮಗೆ ಬೀಳುವ ಕನಸುಗಳು ಕೆಲವೊಂದು ಒಳ್ಳೆಯದಾಗಿರುತ್ತವೆ, ಕೆಲ ಕನಸುಗಳು ಕೆಡಕಾಗಿಯೂ ಇರುತ್ತವೆ. ಇಂತಹ ಕನಸುಗಳು ಬಿದ್ದರೆ ಮುಂದೆ ಸಂಕಷ್ಟವನ್ನ ತರಬಹುದು. ಯಾವುವು ಆ ಸಂಕಷ್ಟದ ಕನಸುಗಳು? ಈ ನಾಲ್ಕು ಕನಸುಗಳು ಬಿದ್ದರೆ ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ನಮ್ಮ ಜೀವನ ಒಳಗಾಗಬಹುದು. ಸಂಕಷ್ಟದ ಮುನ್ಸೂಚನೆ ಕನಸಿನಲ್ಲಿ ಮುಂಚಿತವಾಗಿಯೇ ನಮಗೆ ಸಿಗುತ್ತವೆ. ಯಾವು ಆ ಸಂಕಷ್ಟದ ನಾಲ್ಕು ಕನಸುಗಳು? ಈ ನಾಲ್ಕು ಕನಸುಗಳು ಬಿದ್ದರೆ ಮುಂಚಿತವಾಗಿಯೇ ನಾವು ಎಚ್ಚೆತ್ತುಕೊಳ್ಳಬೇಕು. ಇಂತಹ ಕನಸುಗಳು ಬಿದ್ದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈ ನಾಲ್ಕು ಕೆಡಕಿನ ಸಂಕೇತದ ಕನಸುಗಳಿಗೆ ಪರಿಹಾರವಿದೆ. ಈ ಎಲ್ಲ ನಾಲ್ಕು ಕೆಡಕಿನ ಸಂಕೇತಗಳು ಯಾವುವು ಎಂದು ಕೇಳಿಸಿಕೊಂಡು ಕೊನೆಯವರೆಗೆ ಈ ವಿಡಿಯೋವನ್ನ ನೋಡಿ. ಅಂತ್ಯದಲ್ಲಿ ಇದಕ್ಕೆ ಪರಿಹಾರವೇನು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನನ್ನ ಪರಿಶ್ರಮಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಹಾಗೆ ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ನಿಮಗೆ ಕನಸಿನಲ್ಲಿ ಧಾನ್ಯಗಳು ಬರೋದು ಒಳ್ಳೆಯದೇ. ಧಾನ್ಯಗಳನ್ನ ಬಂದು ಅದರಲ್ಲಿ ಯಾರಾದರೂ ಇನ್ನೊಬ್ಬ ಬೇರೆ ವ್ಯಕ್ತಿ ಧಾನ್ಯಗಳಲ್ಲಿ ಮಣ್ಣನ್ನ ಕಲಸಿದ ಹಾಗೆ ಅಥವಾ ಮರಳು ಕಲ್ಲುಗಳು ಧಾನ್ಯಗಳಲ್ಲಿ ಕಲಸಿದ ಹಾಗೆ ಕನಸು ಕಂಡ್ರೆ ಅದು ಅಶುಭ ಕನಸು. ಇದು ಕನಸಿನ ಮುಖಾಂತರ ಸಂಕಷ್ಟವನ್ನ ಬರಲಿದೆ ಎಂದು ಮುನ್ಸೂಚನೆಯನ್ನ ಕೊಡುತ್ತದೆ. ಇನ್ನೊಂದು ಕೆಡಕಿನ ಸಂಕೇತ ಕನಸಿನಲ್ಲಿ ಅಂದ್ರೆ ಅದು ಕನಸಿನಲ್ಲಿ ನೀವು ಚಿಕ್ಕ ಹುಡುಗನ ಹಾಗೆ ಕಾಣಿಸೋದು ಅಥವಾ ವಯೋವೃದ್ಧರ ಹಾಗೆ ಕೂಡ ಕಂಡ್ರೆ ಕೆಡಕೆಂದೇ ಭಾವಿಸಬೇಕು. ನಿಮ್ಮ ಕನಸಿನಲ್ಲಿ ನೀವು ಯಾವ ವಯಸ್ಸಲ್ಲಿ ಇದ್ದೀರೋ ಅದೇ ತರಹ ಕನಸು ಕಂಡ್ರೆ ಅದು ತಪ್ಪಲ್ಲ. ಅದನ್ನ ಬಿಟ್ಟು ನಿಮಗೆ ವಯಸ್ಸಾದಂತೆ ಅಥವಾ ನಿಮಗೆ ವಯಸ್ಸು ಕಡಿಮೆಯಾದಂತೆ ಕಂಡ್ರೆ ಇದು ಕೂಡ ಕೆಡಕಿನ ಸಂಕೇತವೆಂದು ನೀವು ಭಾವಿಸಬೇಕು. ಮುಂದೆ ಬರುವ ದಿನಗಳು ಒಳ್ಳೆಯದಲ್ಲ. ಏನಾದರೂ ಒಂದು ಸಮಸ್ಯೆಗೆ ಸಿಲುಕಿ ತೊಂದರೆಗೊಳಗಾಗುವ ಸಂಕೇತಗಳು ಕನಸಿನ ಮುಖಾಂತರ ಸೂಚನೆಯನ್ನ ನೀಡುತ್ತವೆ. ಮತ್ತೊಂದು ಕನಸು, ನೀವು ಕನಸಿನಲ್ಲಿ ನೀವಾಗಿಯೇ ಹೋಗಿ ಮುಳ್ಳಿನ ಹಾಸಿಗೆಯ ಮೇಲೆ ಮಲಗಿದ ಹಾಗೆ ಅಥವಾ ಕೊಚ್ಚೆ ನೀರು ಮತ್ತು ಕೆಸರು ಕೊಳಕು ನೀರಿನಲ್ಲಿ ಮಲಗಿದ ಹಾಗೆ ಅದರಲ್ಲಿ ಮುಳುಗಿದ ಹಾಗೆ ಅದರಲ್ಲಿ ಓಡಾಡಿದ ಹಾಗೆ ಅದರಿಂದ ಹಿಂಸೆಗೊಳಗಾಗುವ ಹಾಗೆ ನೀವು ಕನಸಿನಲ್ಲಿ ನಡ್ಕೊಂಡ್ರೆ ಮುಂದೆ ಅನಾಹುತವನ್ನ ಬರಲಿದೆ ಎಂದು ಈ ಕನಸು ನಿಮಗೆ ಸೂಚಿಸುತ್ತದೆ. ಇಂತಹ ಕನಸು ಬಿದ್ದಲ್ಲಿ ನೀವು ಎಚ್ಚೆತ್ತುಕೊಂಡಿರೋದು ಒಳ್ಳೆಯದು. ಇನ್ನು ಮಡಕೆ ಮಾಡುವ ಕುಂಬಾರ ಕನಸಿನಲ್ಲಿ ಓಡಿ ಹೋಗುವ ಹಾಗೆ ಕಂಡ್ರೆ ಅಥವಾ ನಿಮ್ಮನ್ನ ಅಟ್ಟಿಸಿಕೊಂಡು ಕುಂಬಾರ ಬರುವ ಹಾಗೆ ಕಂಡ್ರೆ ಅವರ ಕೈಯಲ್ಲಿ ಮಣ್ಣಿನ ಮಡಕೆಯನ್ನ ಹಿಡ್ಕೊಂಡು ಓಡಿ ನಮ್ಮ ಕಡೆ ಬರುವ ಹಾಗೆ ಕನಸು ಬಿದ್ದರೆ ಇದು ಕೂಡ ಕೆಡಕಿನ ಸಂಕೇತವೆಂದೇ ಭಾವಿಸಬೇಕು. ಕನಸಿನ ಮುಖಾಂತರ ಮುಂಚಿತವಾಗಿಯೇ ನಿಮಗೆ ತಿಳಿಸುತ್ತವೆ. ಈ ತರಹ ಕನಸುಗಳು ಬಂದಲ್ಲಿ ಸ್ವಲ್ಪ ಜಾಗರೂಕತರಾಗಿರುವುದು ಒಳ್ಳೆಯದು. ಪ್ರತಿ ಕನಸಿಗೂ ಅದರದೇ ಆದಂತಹ ಅರ್ಥಗಳಿರುತ್ತವೆ ಮತ್ತು ಪರಿಹಾರವೂ ಇರುತ್ತದೆ. ನಿಮ್ಮ ಬಾಳಲ್ಲಿ ಕಷ್ಟಗಳು ಬರದ ಹಾಗೆ ಈ ತರಹ ಕೆಡಕುಗಳು ಏನಾದರೂ ಸಂಭವಿಸಬಾರದು ಅಂದ್ರೆ ನೀವು ಗಜೇಂದ್ರ ಮೋಕ್ಷ ಸ್ತೋತ್ರವನ್ನ ಪಠಣ ಮಾಡಬೇಕು. ನೀವು ಗಜೇಂದ್ರ ಮೋಕ್ಷ ಸ್ತೋತ್ರವನ್ನ ಪಠಣ ಮಾಡುವುದರಿಂದ ಈ ತರಹದ ಕೆಡಕು ಕನಸುಗಳು ಬರುವುದಿಲ್ಲ ಮತ್ತು ಯಾವುದು ಕೆಡಕಿನ ಸಂಕೇತ ನಿಮ್ಮ ಬಾಳಲ್ಲಿ ಸಂಭವಿಸುವುದಿಲ್ಲ. ಎಲ್ಲವೂ ಗಜೇಂದ್ರ ಮೋಕ್ಷ ಸ್ತೋತ್ರ ಪಠಣ ಮಾಡುವುದರಿಂದ ಸರಿ ಹೋಗುತ್ತದೆ. ಸ್ನೇಹಿತರೆ, ಕನಸಿನಲ್ಲಿ ನಾಲ್ಕು ಕೆಡಕಿನ ಸಂಕೇತಗಳ ವಿಷಯವನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದೇ ತರಹದ ಇನ್ನೂ ಹೆಚ್ಚಿನ ಸ್ವಪ್ನ ಲೋಕದ ರಹಸ್ಯವನ್ನ ತಿಳಿಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಸಿಆರ್ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ.